ಮೊದಲನೆಯ ಪ್ರಶ್ನೆ ಭಾರತದಲ್ಲಿನ ಅತಿ ಪುರಾತನ ಬೆಟ್ಟ ಸಾಲುಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಅರಾವಳಿ ಬೆಟ್ಟ ಸಾಲುಗಳು ಅಂತಕಂತವು ಅತ್ಯಂತ ಪುರಾತನವಾಗಿರತಕ್ಕಂತ ಒಂದು ಬೆಟ್ಟ ಸಾಲುಗಳು ಆಗಿರ್ತವೆ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ವೆಕ್ಟರ್ ಅಂತ ಹೇಳಿ ಕರೀತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆಪ್ಪ ಅಂದ್ರೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಂತಕ್ಕಂತ ಅಂಶವನ್ನು ದೇಹ ಕಳೆದುಕೊಳ್ಳತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಒಂದು ಮುಖ್ಯ ಪ್ರಚೋದಕ ಯಾವುದು ಅಪ್ಪ ಅಂದರೆ ಈ ಕಾಫಿ ಮತ್ತು ಟೀನಲ್ಲಿ ಕೆಫೀನ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಅದೇ ರೀತಿಯ ತಂಬಾಕಿನಲ್ಲಿ ಕಂಡು ಬರ್ತಕ್ಕಂಥ ಪ್ರಚೋದಕ ಕೇಳಿದ್ರಪ್ಪ ಅಂದರೆ ಇಲ್ಲಿ ನಿಕೋಟೀನ್ ಅಂತಕ್ಕಂಥದ್ದು ಆಪ್ಷನ್ ಎದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ನಿಮ್ಮ ಹಳ್ಳಕ್ಕೆ ಬೆಳೆಸೋ ಉದ್ದೇಶದಿಂದಾನೇ ಈ ಆಪ್ಷನ್ ಇಲ್ಲಿ ಇಟ್ಟಿದ್ದಾನೆ ಆದ್ದರಿಂದ ಸ್ವಲ್ಪ ಅದನ್ನು ನೋಡ್ಕೋಬೇಕಾಗ್ತದೆ ಕೆಫೀನ್ ಅಂತಕ್ಕಂಥದ್ದು ಈ ಕಾಫಿ ಮತ್ತು ಟೀದಲ್ಲಿ ಕಂಡು ಬಂದ್ರೆ ನಿಕೋಟಿನ್ ಅಂತಕ್ಕಂಥದ್ದು ತಂಬಾಕಿನಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಡಾಕ್ಟರ್ ರೋಗ ನಿರ್ಣಯ ಜರ್ಜ ಡ್ಯಾಶ್ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಟರ್ ಏನು ಮಾಡ್ತಾನೆಪ್ಪ ಅಂದ್ರೆ ರೋಗ ನಿರ್ಣಯವನ್ನು ಮಾಡ್ತಾನೆ ಇನ್ನು ನೆಕ್ಸ್ಟ್ ಜರ್ಜ್ ಏನು ಮಾಡ್ತಾನೆಪ್ಪ ಅಂದ್ರೆ ತೀರ್ಪನ್ನು ನೀಡ್ತಕ್ಕಂಥವು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇಂತಹ ಪ್ರಶ್ನೆಗಳು ಒಂದಲ್ಲ ಒಂದು ಪ್ರಶ್ನೆಗಳು ಇದ್ದೇ ಇರ್ತದೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕಾಗ್ತದೆ ಇದೇ ಫಸ್ಟ್ ಅಲ್ಲ ಸುಮಾರು ಬಾರಿ ಕೇಳಿದ್ದಾನೆ ಪ್ರಶ್ನೆಗಳು ಆದ್ದರಿಂದ ಸ್ವಲ್ಪ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಇಂತಹ ಪ್ರಶ್ನೆಗಳು ನಿಮ್ಗೆ ಕಾಣ್ತಾವೆ ಆದ್ದರಿಂದ ಸ್ವಲ್ಪ ಇದನ್ನು ನೋಡಬೇಕಾಗ್ತದೆ ಇಂತಹ ಪ್ರಶ್ನೆಗಳು ಕೇಳ್ತಾನೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗ್ತದೆ ನೆಕ್ಸ್ಟು ಆರನೆಯ ಪ್ರಶ್ನೆ ಬಿಟ್ಕಾಯಿನ್ ಎಂದರೇನು ನೋಡಿ ಬಿಟ್ಕಾಯಿನ್ ಅಂದರೆ ಏನೋಪ್ಪ ಅಂದ್ರೆ ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕನ್ನು ಯಾವ ಜಿಲ್ಲೆಯಲ್ಲಿದೆ ನೋಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸೋಲಾರ ಪವರ್ ಪಾರ್ಕ್ ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಇದು ತುಮಕೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಸಸ್ಯದ ಅಭಿವೃದ್ಧಿ ಬೆಳವಣಿಗೆಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶ ಎಂದರೆ ಇಲ್ಲಿ ಕ್ಲೋರಿನ್ ಅಂತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಮನುಷ್ಯನ ಹೃದಯವು ಡ್ಯಾಶ್ ಡ್ಯಾಶ್ ವ್ಯವಸ್ಥೆಯ ಭಾಗವಾಗಿದೆಯಪ್ಪ ಅಂದರೆ ಇದು ಸಾರಿಗೆಯ ಒಂದು ವ್ಯವಸ್ಥೆಯ ಒಂದು ಭಾಗವಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವ ಬ್ಲಡ್ ಗ್ರೂಪನ್ನು ಯೂನಿವರ್ಸಲ್ ಡೋನರ್ ಎಂದು ಕರೆಯಲಾಗ್ತದೆ ಅಥವಾ ಎಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಓ ನೆಗೆಟಿವ್ ಇರ್ತಕ್ಕಂತಹ ವ್ಯಕ್ತಿಯನ್ನ ಇಲ್ಲಿ ಯೂನಿವರ್ಸಲ್ ಡೋನರ್ ಅಂತೇಳಿ ಕರೀತಕ್ಕಂಥ ನೋಡಿ ಬ್ಲಡ್ ಗ್ರೂಪ್ ಅಂತಕ್ಕಂಥದ್ದು ಬಹಳ ಅಂದ್ರೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಆದ್ದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಬೇಡಿ ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ರಿಪ್ಪ ಅಂದ್ರೆ ಯಾಕಂದ್ರೆ ಒಂದು ಮಾರ್ಕ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಒಂದು ಮಾರ್ಕ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಬಹಳ ಇರ್ತದೆ ಈ ರಕ್ತದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಕಲೆ ಹಾಕಿ ಸುಮಾರು ಒಂದು 25 ಪ್ರಶ್ನೆಗಳು ಇರ್ತಕ್ಕಂಥದ್ದು ಆ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಒಂದ್ಸಾರಿ ಚೆಕ್ ಮಾಡಿ. ಹನ್ನೊಂದನೆಯ ಪ್ರಶ್ನೆ ಸರಕು ಮತ್ತು ಸೇವಾ ತೆರಿಗೆಯು ಒಂದು ಏನಾಗಿದೆಯಪ್ಪ ಅಂದ್ರೆ ಇದೊಂದು ಪರೋಕ್ಷ ತೆರಿಗೆ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೆಯ ಪ್ರಶ್ನೆ ಮಿನಿಮಟ್ ಎಂಬ ರೋಗ ಯಾವ ಲೋಹದಿಂದ ಆಗುತ್ತದೆಯಪ್ಪ ಅಂದ್ರೆ ಇದು ಪಾದರಸದಿಂದ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 13ನೆಯ ಪ್ರಶ್ನೆ ಐತಿಹಾಸಿಕ 73 ಮತ್ತು 74ನೆಯ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇಲ್ಲಿ ಸ್ಥಳೀಯ ಸ್ವಸರ್ಕಾರಕ್ಕೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಲ್ಲಿ ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ ನೋಡಿ ಸಿಟಿಜನ್ಶಿಪ್ ಬಗ್ಗೆ ಎಲ್ಲಿ ಅಥವಾ ಯಾವ ಆರ್ಟಿಕಲ್ನಲ್ಲಿ ಇದೆ ಅಂದ್ರಪ್ಪ ಅಂದ್ರೆ ಇಲ್ಲಿ ಆರ್ಟಿಕಲ್ 5ರಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಸಿಟಿಜನ್ಶಿಪ್ ಅಂತ ಹೇಳಿ ಕೊಟ್ಟಿದ್ದಾನೆ ಇದನ್ನ ಇಂಗ್ಲಿಷ್ನಲ್ಲಿ
ಅದ ಬಟ್ ಅದನ್ನು ಕನ್ನಡದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಸ್ವಲ್ಪ ಈ ರೀತಿ ಇರ್ತದೆ ಆದ್ದರಿಂದ ಇಂಗ್ಲಿಷ್ ಕಡೆನೂ ಕೂಡ ಸ್ವಲ್ಪ ನೀವು ಒತ್ತನ್ನು ಕೊಡಬೇಕಾಗ್ತದೆ ಯಾಕಂದರೆ ಒಂದು ಮಾರ್ಕ್ಸ್ ಹೋಯ್ತುಪ್ಪ ಅಂದರೆ ಆ ಜಾಬ್ ಆಗ್ತಕ್ಕಂಥದ್ದು ಬಹಳ ಕಷ್ಟ ಆದ್ದರಿಂದ ಇಂಗ್ಲೀಷ್ನಲ್ಲಿ ನೋಡಬೇಕು ಅದನ್ನು ಕನ್ನಡದಲ್ಲಿ ನೋಡ್ತಕ್ಕಂಥ ಒಂದು ಪ್ರಯತ್ನ ನೀವು ಮಾಡಬೇಕಾಗ್ತದೆ ಈ ಸಂವಿಧಾನ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಇದನ್ನು ಸ್ವಲ್ಪ ನೀವು ಇಂಗ್ಲೀಷ್ನಲ್ಲಿ ಕೂಡ ನೋಡ್ಕೊಳ್ಳೋದು ಬಹಳ ಅಂದರೆ ಬಹಳ ಒಳ್ಳೆಯದು ಅದರ ಜೊತೆ ಸಾಮಾನ್ಯ ವಿಜ್ಞಾನ ಕೂಡ ಸ್ವಲ್ಪ ಇಂಗ್ಲೀಷ್ನಲ್ಲಿ ಈ ಮೂರು ಸಬ್ಜೆಕ್ಟನ್ನು ಸ್ವಲ್ಪ ನೋಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ನಾವು 15ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಹಂಪಿ ಯಾವ ನದಿಯ ದಡದಲ್ಲಿದೆ ಈ ಹಂಪಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಯಾವ ನದಿಯ ದಂಡೆಯ ಮೇಲೆ ಕಂಡು ಬರ್ತದಪ್ಪ ಅಂದರೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು 16ನೇ ಪ್ರಶ್ನೆ ಯಾವ ನದಿಯನ್ನು ದಕ್ಷಿಣದ ಗಂಗಾ ಎನ್ನುವರು ನೋಡಿ ಯಾವ ನದಿಯನ್ನು ದಕ್ಷಿಣದ ಗಂಗಾ ಅಂತೇಳಿ ಕರೀತಾರಪ್ಪ ಅಂದರೆ ಇಲ್ಲಿ ಗೋದಾವರಿ ನದಿಯನ್ನು ದಕ್ಷಿಣದ ಗಂಗಾ ಅಂತೇಳಿ ಕರೀತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿಯ 17ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ ನೋಡಿ ಮೊದಲು ಪ್ರಶ್ನೆಯನ್ನು ಪೂರ್ತಿಯಾಗಿ ಕೊನೆಯ ತನಕ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಳಿಸಿ ಅಂತಾರೆ ಯಾಕಪ್ಪ ಅಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ 3 PSI ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಇಂಥ ಪ್ರಶ್ನೆಗಳು ಅತಿ ಹೆಚ್ಚು ಕಾಣ್ತವೆ ಆದ್ದರಿಂದ ಇವು ಪ್ರಶ್ನೆಗಳು ಬಹಳ ಸಿಂಪಲ್ ಆಗಿರ್ತವೆ ಆದ್ದರಿಂದ ನೀವು ಅದನ್ನು ಪೂರ್ತಿಯಾಗಿ ಓದ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ ಅಷ್ಟೇ ನೋಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಒಳ ಚರಂಡಿ ವ್ಯವಸ್ಥೆಗಳ ಅಗಲೀಕರಣ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿ 18ನೆಯ ಪ್ರಶ್ನೆ ಯಾವ ನದಿಯನ್ನು ಕರ್ನಾಟಕದ ನಯಾಗರ್ ಎಂದು ಕರೆಯಲಾಗ್ತದಪ್ಪ ಅಂದ್ರೆ ಇಲ್ಲಿ ಗೋಕಾಕ್ ಫಾಲ್ಸ್ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿಯ 19ನೆಯ ಪ್ರಶ್ನೆ ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಇಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿಯ 20ನೆಯ ಪ್ರಶ್ನೆ ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮನ್ನು ಭಾರತದಲ್ಲಿ ಜಾರಿಗೆ ತಂದನು ಇಲ್ಲಿ ಯಾರು ಭಾರತದಲ್ಲಿ ಜಾರಿಗೆ ತರ್ತಾರೆಯಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥವನು ಇದನ್ನು ಜಾರಿಗೆ ತರ್ತಾನೆ ನಮ್ಮ ಭಾರತದಲ್ಲಿ 21ನೆಯ ಪ್ರಶ್ನೆಗಳಿಗೆ ಬರೋದಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಇದು ಮುಂಬೈನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿ 22ನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಕಾಳಿದಾಸಿನಿಂದ ರಚಿಸಲ್ಪಟ್ಟಿಲ್ಲ ಕಾಳಿದಾಸಿನಿಂದ ಯಾವುದು ರಚನೆ ಆಗಿಲ್ಲಪ್ಪ ಅಂದರೆ ಇಲ್ಲಿ ರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಕಾಳಿದಾಸನಿಂದ ರಚನೆ ಆಗದೇ ಇರತಕ್ಕಂಥ ಒಂದು ಕೃತಿ ಆಗಿರ್ತದೆ ಇಲ್ಲಿ ರಘುವಂಶ ಆಗಿರಬಹುದು ಕುಮಾರ ಸಂಭವ ಆಗಿರಬಹುದು ಮತ್ತು ಮೇಘದೂತ ಈ ಮೂರೂ ಕೂಡ ಕಾಳಿದಾಸನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ಕೃತಿಗಳಾಗಿರ್ತಾವೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಪ್ರಶ್ನೆಯನ್ನು ಪೂರ್ತಿಯಾಗಿ ಓದ್ತಕ್ಕ ಮಾತ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗೊತ್ತಾಗ್ತದೆ ನೆಕ್ಸ್ಟ್ ಅದೇ ರೀತಿ 23ನೆಯ ಪ್ರಶ್ನೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದರೆ ಇದು ಹೆಗ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 24ನೆಯ ಪ್ರಶ್ನೆ ನೋಡಿ 24ನೇ ಪ್ರಶ್ನೆ ಔಷಧ ಗುಣಪಡಿಸುವುದು ಇಲ್ಲಿ ಪುಸ್ತಕ ಅಂತಕ್ಕಂಥದ್ದು ಡ್ಯಾಶ್ ಡ್ಯಾಶ್ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟಾಗಿ ನೋಡಿಸಿ ಅಂದರೆ ಔಷಧಿಯ ಗುಣ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಗುಣಪಡಿಸುವುದು ಯಾವುದೇ ಗಾಯವನ್ನು ಗುಣಪಡಿಸ್ತಕ್ಕಂಥ ಕಾರ್ಯ ಮಾಡ್ತದೆ ಅದೇ ರೀತಿ ಪುಸ್ತಕ ಅಂತಕ್ಕಂಥದ್ದು ಇಲ್ಲಿ ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಜ್ಞಾನವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ನೋಡಿ ಇಲ್ಲಿ ಓದುವುದು ಅಂತ ಹೇಳಿಕೊಟ್ಟಿದ್ದಾರೆ ಗ್ರಂಥಾಲಯ ಅಂತ ಹೇಳಿಕೊಟ್ಟಿದ್ದಾರೆ ನಿಯಮಗಳು ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಜಾಸ್ತಿ ಓದುವುದು ಅಂತೇಳಿ ಟೀಕಾ ಹಾಕ್ತಕ್ಕಂಥ ವ್ಯವಸ್ಥೆ ಇರ್ತದೆ ಆದ್ದರಿಂದ ಸ್ವಲ್ಪ ಅದನ್ನು ನೋಡಬೇಕಾಗ್ತದೆ ಅದರ ಜೊತೆಯಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಬೇಕಾಗ್ತದೆ ಸ್ನೇಹಿತರೆ ಯಾವ ರೀತಿ ಪ್ರಶ್ನೆಗಳು ಕೇಳೋಣ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಔಷಧ ಅಂತಕ್ಕಂಥದ್ದು ಗುಣಪಡಿಸ್ತದೆ ಪುಸ್ತಕ ಅಂತಕ್ಕಂಥದ್ದು ಜ್ಞಾನಾರ್ಜನೆ ಮಾಡ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನಷ್ಟು 25ನೆಯ ಪ್ರಶ್ನೆ ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯತೆಗಳನ್ನು ಪೂರೈಸಬಹುದು ಆದರೆ ಅವರ ದುರಾಸೆಯನ್ನಲ್ಲ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಮಾತನ್ನು ಹೇಳ್ತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು 26ನೆಯ ಪ್ರಶ್ನೆ ಯಾರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆಯಪ್ಪ ಅಂದ್ರೆ ಇಲ್ಲಿ ಆಡಮ್ ಸ್ಮಿತ್ ಅವರನ್ನು ಕರೆಯಲಾಗ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ
ಇಪ್ಪತ್ತ ಏಳನೆಯ ಪ್ರಶ್ನೆ ಭಾರತದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಇರುವುದು ಯಾರಿಗೆಪ್ಪ ಅಂದ್ರೆ ಇಲ್ಲಿ ಸಂಸತ್ತಿಗೆ ಇರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತ ಎಂಟನೆಯ ಪ್ರಶ್ನೆ, ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಮೊದಲಿಗೆ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಇಲ್ಲಿ ಇಂದಿರಾ ಗಾಂಧಿಯವರು ಈ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಅದೇ ರೀತಿ ಶಹಬಾದ್ ಊರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಈ ಶಹಬಾದ್ ಅಂತಕ್ಕಂಥದ್ದು ಕಲ್ಲುಗಳಿಗೆ ಅತ್ಯಂತ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ನೀವು ಕೂಡ ಕೇಳಿರ್ತೀರ ಶಹಬಾದ್ ಪರಿಷಿ ಅಂತಕ್ಕಂಥದ್ದು, ಇದು ಅತ್ಯಂತ ಪ್ರಸಿದ್ಧಿ ಯಾವುದಕ್ಕೆ ಹೊಂದಿದೆಯಪ್ಪ ಅಂದ್ರೆ ಕಲ್ಲುಗಳಿಗೆ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಬೇಕಾಗ್ತದೆ. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಅದ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ, ಇಲ್ಲಿ ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳೇ ನೋಡಿ, ಪ್ರಶ್ನೆ ಬಹಳ ಸಿಂಪಲ್ ಅದ, ಅಷ್ಟೇ ಕೂಡ ಕನ್ಫ್ಯೂಸ್ ಆಗಿರ್ತಕ್ಕಂಥ ಪ್ರಶ್ನೆ ಅದ. ಆ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ ಸ್ನೇಹಿತರೆ. ಮೂಲ ಸಂವಿಧಾನದಲ್ಲಿ ಅಂತ ಪ್ರಶ್ನೆ ಇದೆ, ಸ್ವಲ್ಪ ಅದನ್ನು ಕರೆಕ್ಟಾಗಿ ನೋಡಿ ಆ ಕಮೆಂಟನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜಯ ಹಿಂದ್, ಜಯ ಕರ್ನಾಟಕ.